नमस्कार समस्त जी कन्नड वीक्षक ओगरणे डब्बी कार्यक्रम के निम्म प्रीतिय रावल माडुव प्रीतिय स्वागत। ಇಂದಿನ ರುಚಿಕರ ಅಡುಗೆಗಳು ಮೆಂತ್ಯ ಕಡುಬು ಅವರೆಕಾಳ್ ಪಸಂದ್ ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ಬ್ರೆಡ್ ಪಾಯಸ ಸದ್ಯಕ್ಕೆ ಇವತ್ತಿನ ಅತಿಥಿಯನ್ನು ಸ್ವಾಗತಿಸೋಣ ವೆಲ್ಕಮ್ ಗೀತಾ ಅವರೇ ನಮಸ್ತೆ ರಾಹುಲ್ ನಮಸ್ತೆ ಹೇಗಿದ್ದೀರಾ ಗೀತಾ ಅವರೇ ತುಂಬಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ರೆ ನಾವು ಒಂದು ಸುಮಾರಾಗಿರ್ತೀವಿ ಓಕೆ ಎನಿವೇಸ್ ಗೀತಾ ಅವರು ಏನು ಮಾಡ್ಕೊಂಡಿರೋದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿಸ್ಕೋದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಫಸ್ಟ್ 5 ಇಯರ್ಸ್ ಇಂದ ಈಗ 1 ಇಯರ್ ಇಂದ ಹೌಸ್ ವೈಫ್ ಆಗಿದ್ದೀನಿ ಆಫ್ಟರ್ ದಿ ಡೆಲಿವರಿ ಆಫ್ ದಿ ಬೇಬಿ ಐ ಹ್ಯಾವ್ ಅ ಡಾಟರ್ 1 ಇಯರ್ ಬೇಬಿ ಫ್ಯಾಂಟಾಸ್ಟಿಕ್ ಸೋ ಇಷ್ಟೇನಾ ನೀವು ಈಗ ಹೌಸ್ ವೈಫ್ ಆಗಿದ್ದೀರಾ ಈಗ ಹೌಸ್ ವೈಫ್ ಪ್ಲಸ್ ಐ ಆಮ್ ಅ ಕ್ಲಾಸಿಕಲ್ ಸಿಂಗರ್ ಆಲ್ಸೋ ಏನಂದ್ರಿ ಕ್ಲಾಸಿಕಲ್ ಸಿಂಗರ್ ಕ್ಲಾಸಿಕಲ್ ಸಿಂಗರ್ ಓಹೋ ನೀವು ಕ್ಲಾಸಿಕಲ್ ಸಿಂಗರ್ ಹೌದು ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ನಿಮ್ಮ ಹಾಡಿನ ಮುಖಾಂತರನೇ ಶುರು ಹಚ್ಚಿಕೊಳ್ಳೋಣ ಖಂಡಿತವಾಗಿ ರೆಡಿನಾ ಆಯ ಮತ್ತೆ ಶುರು ಸ್ಟಾರ್ಟ್ ಮಾಡಿ ತೆರೆದಿದೆ ಮನೆ ಓ ಬಾತಿತಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ತೆರೆದಿದೆ ಮನೆ ಓ ಬಾತಿತಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ನಂಗೆ ವಿಸಿಲ್ ಹೊಡೆಯಕ್ ಬರಲ್ಲ ಇಲ್ಲಾಂದ್ರೆ ಇಷ್ಟೊತ್ತಿಗೆ ವಿಸಿಲ್ ಹೊಡೆದು ಬಿಡ್ತಾ ಇದೆ ಸೂಪರ್ ತುಂಬಾ ಚೆನ್ನಾಗಿ ಹಾಡ್ತೀರಾ ತುಂಬಾ ಚೆನ್ನಾಗಿ ಹಾಡ್ತೀರಾ ಒಳ್ಳೆ ಹವ್ಯಾಸ ಕಂಟಿನ್ಯೂ ಕ್ಲಾಸಿಕಲ್ ಸಿಂಗಿಂಗ್ ಬಿಡಕ್ ಹೋಗ್ಬೇಡಿ ಯಾಕಂದ್ರೆ ಎಲ್ಲರಿಗೂ ಈ ಒಂದು ಟ್ಯಾಲೆಂಟ್ ಇರಲ್ಲ ಇದು ಆಕ್ಚುಲಿ ನನಗೆ ಬಂದಿದ್ದು ನಮ್ಮ ಗ್ರ್ಯಾಂಡ್ ಫಾದರ್ ಇಂದ ನನ್ನ ತಾಯಿ ಕೂಡ ಶಿ ವಾಸ್ ಎ ವೆರಿ ಗುಡ್ ಸಿಂಗರ್ ಓಕೆ ನನಗಂತೂ ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ಎಲ್ಲ ಕಾರ್ಯಕ್ರಮದ ವೀಕ್ಷಕರು ವಾಲ್ಯೂಮ್ ಜಾಸ್ತಿ ಮಾಡಿರ್ತಾರೆ ಲಾಸ್ಟ್ ಟೈಮ್ ನಾನು ಹಾಡಿದಾಗ ಏನಾಯ್ತು ಎರಡು ಸ್ಪೀಕರ್ ಹೊಡೆದೋಯ್ತಂತೆ ಯಾರದೋ ಮನೆಯಲ್ಲಿ ಸೊ ಬೈತಾ ಇದ್ರು ಎನಿವೇಸ್ ಕಾರ್ಯಕ್ರಮದಲ್ಲಿ ನಾಲ್ಕು ಸೊ ನಾಲ್ಕು ರೆಸಿಪೀಸ್ ನ ನೀವು ತಯಾರಿಸಬೇಕು ಮೊದಲನೇ ರೌಂಡ್ ಬಂದ್ಬಿಟ್ಟು ಹೆಲ್ತಿ ರೆಸಿಪಿ ಸೊ ಹೆಲ್ತ್ಗೆ ಸಂಬಂಧಪಟ್ಟಿರುವಂತಹ ಒಂದು ಒಳ್ಳೊಳ್ಳೆ ಅಡುಗೆಗಳನ್ನ ನೀವು ಮಾಡಿ ನಮಗೆ ತಿಳಿಸ್ಕೊಡ್ಬೇಕು ಓಕೆನಾ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ ಸೊ ಹೇಳಿ ಯಾವ ಒಂದು ರೆಸಿಪಿನ ಹೇಳ್ಕೊಡ್ತೀರಾ ನಾನು ಮೊದಲಿಗೆ ಹೆಲ್ದಿ ರೆಸಿಪಿಯಾಗಿ ಮೆಂತ್ಯ ಕಡುಬು ಮಾಡ್ತಾ ಇದ್ದೀನಿ ಇದು ಒಂದು ನಾರ್ತ್ ಕರ್ನಾಟಕ ಡಿಶ್ ಓಕೆ ನನ್ನ ಅತ್ತೆ ಹೇಳ್ಕೊಟ್ಟಿರೋ ಡಿಶ್ ಇದು ಓಕೆ ಸೊ ಅದನ್ನ ಇವತ್ತು ಮಾಡ್ತಾ ಇದ್ದೀನಿ ಓಕೆ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪು ಕಲಸಿದ ಗೋಧಿ ಹಿಟ್ಟು ತುಪ್ಪ ಬೆಳ್ಳುಳ್ಳಿ ಉಪ್ಪು ಅಚ್ಚಕಾರದ ಪುಡಿ ಜೀರಿಗೆ ಅರಿಶಿನ ಮತ್ತೆ ಸಾಸಿವೆ ಓಕೆ ಮತ್ತೆ ಸ್ಟಾರ್ಟ್ ಮಾಡಲ್ವಾ ಖಂಡಿತ ಏನು ಬೇಕಾಗುತ್ತೆ ನಿಮಗೆ ಮೊದಲು ಚಪಾತಿ ಹಿಟ್ಟನ್ನ ಉಜ್ಜಿಕೊಂಡು ಅದನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು ಸೋ ಲಟನ್ ಗೆ ಬೇಕಾಗುತ್ತೆ ಹೌದು ಫಸ್ಟ್ ಇದು ಲಟ್ಟಿಸ್ ಕೊಳ್ಳಬೇಕಾ ಹೌದು ಲಟ್ಟಿಸ್ ಕೊಂಡ್ಬಿಟ್ಟು ಅದನ್ನ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಲೈಕ್ ಪಾಸ್ತಾ ನಾವು ಕಟ್ ಮಾಡಿ ಇಟ್ಕೋಬೇಕು ಸೋ ಅಂಟಬಾರದು ಅಂತ ಎಣ್ಣೆನ ಸವರ್ತಾ ಇದೀನಿ ಇವಾಗ ಬಿಡಿ ಮೇಡಮ್ ಏನ್ ಅಡಿಗೆ ತಗೊಂಡ್ರು ಪಾಸ್ತಾ ಪೀಸ್ತಾ ಅಂತ ಬಂದ್ಬಿಟ್ಟಿದೆ ಇದು ಹಳೆ ರೆಸಿಪಿನೇ ತುಂಬಾ ಹಳೆ ರೆಸಿಪಿ ಬಟ್ ಇಟ್ಸ್ ಲೈಕ್ ಪಾಸ್ತಾನೆ ಓಕೆ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಬೇಕಾ ಹಾ ಸ್ವಲ್ಪ ದಪ್ಪ ದಪ್ಪ ಥಿಕ್ ಆಗಿ ಸೊ ಗೀತಾ ಅವ್ರ ಮನೇಲಿ ಇರುವಾಗ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಮನೇಲಿರುವಾಗ ನನಗೆ ಇಂಟೀರಿಯರ್ ಡೆಕೋರೇಷನ್ ಅಂದ್ರೆ ತುಂಬಾ ಇಷ್ಟ ಅಲ್ಲ ರೀ ನಿಮ್ಗೆ ಏನೇನ್ರಿ ಇಷ್ಟ ಈ ಕಡೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದ್ದೀರಾ ಅತ್ಲಾಗೆ ಕ್ಲಾಸಿಕಲ್ ಸಿಂಗರ್ ಅಂತೀರಾ ಅದ್ರ ಜೊತೆ ಇಂಟೀರಿಯರ್ ಡೆಕೋರೇಷನ್ ಅಂತೀರಾ ಅದರಲ್ಲಿ ಒಬ್ರು ಮಗಳು ಬೇರೆ ಇದಾರೆ ಅಂತೀರಾ ಅವ್ರಿಗೂ ನೋಡ್ಕೊಳ್ಬೇಕು ಹೌದು ವೆರಿ ನೈಸ್ ಬಟ್ ಐ ವಾಂಟ್ ಟು ಕೀಪ್ ಮೈಸೆಲ್ಫ್ ಬಿಸಿ ಇವಾಗ ಆಫೀಸ್ ಹೋಗ್ತಾ ಇಲ್ವಲ್ಲ ಸೊ ಮನೆಯಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ ನನಗೆ ಅಷ್ಟೇ ಫ್ಯಾಂಟಾಸ್ಟಿಕ್ ಕೆಲವೊಂದ್ ಕಡೆ ಬೇಜಾರಿಲ್ವಾ ಸಾಫ್ಟ್ವೇರ್ ಇಂಜಿನಿಯರ್ ಕಷ್ಟಪಟ್ಟು ಅಂದ್ರೆ ಅಷ್ಟು ಓದಿದೀನಿ ಕೆಲಸ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಮಿಸ್ಸಿಂಗ್ ಮೈ ಆಫೀಸ್ ಯಾಕೆ ಪತಿದೇವರು ಬೇಡ ಅಂದಿರೋದಾ ಇಲ್ಲ ಹಾಗಲ್ಲ ನಂಗೆ ಪಾಪುನ ಇವಾಗ ಎಲ್ಲೂ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಚಿಕ್ಕವಳು ವೆರಿ ಅಟ್ಯಾಚ್ ಟು ಮೀ ಅಂಡ್ ನೀಡ್ಸ್ ಆಲ್ ಅಟೆನ್ಷನ್ ಸೊ ಹಂಗಾಗಿ ಅವಳು ಸ್ವಲ್ಪ ಒಂದು 3 ಇಯರ್ಸ್ ಆಗೋವರೆಗೂ ನನಗೆ ಹೊರಗಡೆ ಹೋಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಫ್ಯಾಂಟಾಸ್ಟಿಕ್ ಅದಕ್ಕೆ ಹೇಳೋದು ನೋಡಿದ್ರ ಏನ್ ತ್ಯಾಗ ಮಾಡ್ತಾರೆ ಹೆಣ್ಣು ಹುಡುಗಿರು ಇರ್ಲಿ ಗಂಡು ಹುಡುಗರೆಲ್ಲ ನನಗೆ ಅಟ್ಟಿಸ್ಕೊಂಡು ಬರ್ತಾರೆ ಪರವಾಗಿಲ್ಲ ಸೊ ಇದಾಗಿದೆ ಇದನ್ನ ಸ್ಲೈಸಸ್ ಮಾಡ್ಬೇಕು ಅದ್ ಬಿಟ್ಟರೆ ಟಿವಿ ತುಂಬಾ ನೋಡ್ತೀನಿ ಮೂವೀಸ್ ಅಂದ್ರೆ ತುಂಬಾ ಇಷ್ಟ ರಾಜ್ಕುಮಾರ್ ಫೇವರೇಟ್ ಹೀರೋ ಈಗಲೂ ಕೂಡ ಹೌದಾ ರಾಜ್ಕುಮಾರ್ ಮೂವೀಸ್ ಯಾವುದೂ ಬಿಟ್ಟಿಲ್ಲ ನೋಡೋದು ಎಲ್ಲ ನೋಡಿದಿರಾ ಎಲ್ಲ ನೋಡಿದಿನಿ ಎಷ್ಟು ಸತಿ ಬಂದ್ರೂ ನೋಡ್ತೀನಿ ಎಲ್ಲ ಅಂದ್ರೆ ಕಲೆ ನೋಡ್ಲಿಕ್ಕೆ ಆಗದೇ ಇರೋದು ನೋಡಕ್ ಆಗಿಲ್ಲ ಬಟ್ ಆಲ್ಮೋಸ್ಟ್ ನೋಡಿದಿನಿ ಓಕೆ ಅವ್ರು ಹಾಡಿರೋ ನಾದಮಯ ತುಂಬಾ ಇಷ್ಟ ನನಗೆ ಹೌದಾ ಅದು ಹಾಡ್ಸೋಣ ಆಮೇಲೆ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ನಮ್ದು ತುಂಬಾ ರೆಗ್ಯುಲರ್ ವಾಚ್ ಮಾಡ್ತಾ ಇರ್ತೀನಿ ಮುಂಚೆ ಫ್ರಮ್ ಸನಾತನಿ ಶಿ ಯೂಸ್ ಟು ಆಂಕರ್ ಸೊ ಅವಾಗಿಂದ ನೋಡ್ತಾ ಇದ್ದೀನಿ ಇನ್ ಫ್ಯಾಕ್ಟ್ ಐ ಯೂಸ್ ಟು ಗೆಟ್ ಇನ್ಸ್ಪೈರ್ಡ್ ಬೈ ಒಗ್ಗರಣೆ ಡಬ್ಬಿ ಓ ವೆರಿ ನೈಸ್ ನಿಜವಾಗ್ಲೂ ಅದನ್ನ ಲೆಟರ್ ಅಲ್ಲಿ ಬರ್ದು ಕೂಡ ಇದ್ದೆ ನಾನು ಪೋಸ್ಟ್ ಮಾಡ್ಬೇಕಾದ್ರೆ ಮೊದಲು ಒಂದು ಪ್ಲೇಟ್ ಕೊಡಿ ಇದೆಲ್ಲ ಅದಕ್ಕೆ ತೆಗೆದ್ಬಿಟ್ಟು
ಜೊತೆನಲ್ಲಿ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೋಬಹುದು ಇವಾಗ. ಸೊ ನಿಮಗೆ ಏನು ಬೇಕಾಗುತ್ತೆ? ನನಗೆ ಒಂದು ಕಡಾಯಿ ಬೇಕು. ಕಡಾಯಿ ಮೊದಲು ಎಣ್ಣೆ ಹಾಕೊಳ್ಳೋಣ. ಒಂದು 4ರಿಂದ 5 ಸ್ಪೂನ್ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಡಿಶ್ ಯಾರಿಂದ ಕಲ್ತಿದ್ದೀರಿ ನೀವು? ಇದು ನನ್ನ ಅತ್ತೆ ಅವರು, ನನ್ನ ಹಸ್ಬೆಂಡ್ ತಾಯಿ. ಹೌದಾ? ಇದು ನಾರ್ತ್ ಕರ್ನಾಟಕ ರೆಸಿಪಿ. ವೆರಿ ಹೆಲ್ದಿ ಫಾರ್ ಎವ್ರಿವನ್, ಕಿಡ್ಸ್ ಗೆ ದೊಡ್ಡವರಿಗೆ. ತುಂಬಾ ಹಳೆ ಅಡುಗೆ ಅಂತ ಇದು, ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತಾ ಇದ್ರು. ಓಕೆ, ಹಾಗಾಗಿ ಅವ್ರು ಕಲ್ಸಿದ್ದು ನನಗೆ. ನನಗೆ ಇನ್ನೊಂದು ಡೌಟ್ ಇದೆ, ನಿಮ್ಮ ಹೆಸರು ಗೀತಾ ಅವರಲ್ವಾ? ಸೊ ನೀವು ಹಾಡಕ್ಕೆ ಶುರು ಮಾಡಾದ್ಮೇಲೆ ನಿಮ್ಗೆ ಹೆಸರಿಟ್ಟಿದ್ದ, ನಾಮಕರಣ ಮಾಡಿದ, ಇಲ್ಲ ಮುಂಚೆನೆ ಗೀತಾ ಅಂತ? ಮುಂಚೆನೆ ಗೀತಾ ಅಂತ. ಓಕೆ, ಜೊತೆಗೆ ನೀವು ಕ್ಲಾಸಿಕಲ್ ಶುರು? ಒಂದು ಸ್ಪೂನ್ ಅಷ್ಟು ಸಾಸಿವೆ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ, ಹಾಫ್ ಸ್ಪೂನ್ ಅಷ್ಟು ಜೀರಿಗೆ. ಓಕೆ, ಸಾಸಿವೆ ಆದ್ಮೇಲೆ ಜೀರಿಗೆ. ಕುಕಿಂಗ್ ಕಷ್ಟ ಅನ್ಸುತ್ತಾ ನಿಮ್ಗೆ? ಕಷ್ಟ ಏನಿಲ್ಲ, ನಾವ್ ಈಸಿ ಮಾಡ್ಕೋಬಹುದು. ಮಾಡ್ಕೊಡ್ಬೋದು. ನೆಕ್ಸ್ಟ್ ಅರಿಶಿನ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರದ್ದು. ಓಕೆ, ಮತ್ತೆ ಹೆಲ್ತ್ ಗೂ ಒಳ್ಳೇದು. ಯಾವ ರೀತಿ ಹೆಲ್ತ್ ಒಳ್ಳೇದು? ಬೆಳ್ಳುಳ್ಳಿ ಅದು ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡುತ್ತೆ, ಆಮೇಲೆ ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ. ಸೊ ಬೆಳ್ಳುಳ್ಳಿ ತುಂಬಾ ಒಳ್ಳೇದು ಎಲ್ಲದಕ್ಕೂ. ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಬಿಡೋಣ. ಸಣ್ಣದಾಗಿ ಹೆಚ್ಚಿ ತೊಳೆದಿಟ್ಟಿರೋ ಮೆಂತ್ಯ ಸೊಪ್ಪು. ಹೇಳಿ, ನಿಮ್ಮ ಸಿಂಗಿಂಗ್ ಬಗ್ಗೆ ಹೇಳಿ. ಜೊತೆಗೆ ನನಗೆ ತುಂಬಾ ಇಂಟ್ರೆಸ್ಟ್, ನಾನು ಸಿಂಗರ್ ಆಗ್ಬೇಕಂತಿದ್ದೆ, ಬಟ್ ತುಂಬಾ ಜನ ಬೈದಿದ್ದಕ್ಕೆ ನಿಲ್ಲಿಸ್ಬಿಟ್ಟೆ. ಸೊ ನಾನೊಂದು 6th ಓದ್ತಾಯಿರಬೇಕಾದ್ರೆ ನಾನು ಜೂನಿಯರ್ ಎಕ್ಸಾಮ್ ಮಾಡಿಕೊಂಡೆ ಕರ್ನಾಟಕ ವೋಕಲ್. ಆಮೇಲೆ ವೆನ್ ಐ ವಾಸ್ ಪಿ ಯು ಸಿ ನಲ್ಲಿ ಸೀನಿಯರ್ ಎಕ್ಸಾಮ್ ಮುಗಿಸ್ಕೊಂಡೆ ಕರ್ನಾಟಕ ವೋಕಲ್. ಸೊ ಮಿಡ್ಲಲ್ಲಿ ಲೈಟ್ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ಭಾವಗೀತೆ, ಭಕ್ತಿಗೀತೆ, ದೇವನಾಮ, ಕೀರ್ತನ, ಮೂವಿ ಸಾಂಗ್ಸ್, ಎಲ್ಲ ಟೈಪ್ ಆಫ್ ಸಾಂಗ್ಸ್. ನಂತರ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ, ಇದು 2-3 ಸ್ಪೂನ್. ಖಾರ ಇನ್ನು ಬೇಕು ಅಂದ್ರೆ ಹಾಕೋಬಹುದು, ರುಚಿಗೆ ತಕ್ಕಷ್ಟು. ಓಕೆ, ರುಚಿಗೆ ತಕ್ಕಷ್ಟು ಹಾಕೋಬಹುದು. ನೀರು ಬೇಕು ಇದಕ್ಕೆ. ಹಾ, ಸಾಕು. ಸೊ 2 ಗ್ಲಾಸ್ ಅಷ್ಟು ನೀರು ಇದು ಹಾಕಿದ್ಮೇಲೆ ಎಷ್ಟು ಥಿಕ್ನೆಸ್ ಬೇಕೋ ಮತ್ತೆ ಸ್ವಲ್ಪ ನೀರು ಹಾಕೋಬಹುದು. ಮಧ್ಯ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ. ಇದು ತುಪ್ಪ ಹಾಕೋದು ಟೇಸ್ಟ್ಗೆ? ಟೇಸ್ಟ್ಗೆ. ಗೋಧಿ ಜೊತೆ ತುಪ್ಪ ತಿಂದ್ರೆ ಒಳ್ಳೆ ಎನರ್ಜಿ ಸಿಗುತ್ತಂತೆ. ಓಕೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು. ರುಚಿಗೆ ತಕ್ಕಷ್ಟು? ಹಾ, 2-3 ಸ್ಪೂನ್ ಹಾಕ್ತಾ ಇದ್ದೀನಿ. ತೆಗ್ದಿರೋದೆಲ್ಲ ಇದಕ್ಕೆ ಹಾಕ್ತೀನಿ. ಸೊ ಇವಾಗ ಕುದಿಯುವಾಗಲೇ ಇದು ಹಾಕ್ತೀನಿ. ಹಾ, ಇದ್ರಲ್ಲಿ ಬೇಯುತ್ತೆ. ಇದೇನಂದಿದ್ದು ಯಾವ ಏನು ಲಟ್ಸಿರೋದು? ಚಪಾತಿ ಹಿಟ್ಟು, ಗೋಧಿ ಚಪಾತಿ. ಇದು ಪಾಸ್ತಾ ಟೈಪ್ ಆಗುತ್ತೆ. ಇದಕ್ಕೇನು ಹೆಸರು ಕೊಟ್ಟಿರೋದು ನೀವು? ಮೆಂತ್ಯ ಕಡುಬು. ಮೆಂತ್ಯ ಕಡುಬು. ಮೆಂತ್ಯ ಸೊಪ್ಪಿಂದು ಇನ್ನೊಂದು ಬ್ಯೂಟಿ ಟಿಪ್ ಅಂದ್ರೆ ಅದು ಸ್ಕಿನ್ ಟೈಟ್ನಿಂಗ್ ಮಾಡುತ್ತೆ, ಸುಕ್ಕಾಗೋದಿಲ್ಲ ಬೇಗ ಸ್ಕಿನ್ ಮೆಂತ್ಯ ಸೊಪ್ಪು ತಿಂದ್ರೆ. ವಯಸ್ಸಾದವ್ರು ತಿಂದ್ರೆ ಬೆಟರ್ ಅಂತೀರಾ? ವಯಸ್ಸಾಕಿಂತ ಮುಂಚೆಯಿಂದಾನೆ ಸ್ಟಾರ್ಟ್ ಮಾಡ್ಬೋದು ತಿನ್ಲಿಕ್ಕೆ. ಯಾವಾಗ್ಲೂ ಟೈಟ್ ಆಗಿ ಇರುತ್ತೆ. ಓಕೆ, ಸೊ ಎಷ್ಟೊತ್ತು ಬಿಡ್ಬೇಕು ಮೇಡಮ್ ಇದು? ಇದು ಸ್ವಲ್ಪ ಬೇಯೋವರೆಗೂ ಒಂದು 5 ಮಿನಿಟ್ಸ್ ಲಿಡ್ ಮುಚ್ಚಿಬಿಟ್ಟು ಬಿಟ್ರೆ ಬೇಗ ಆಗೋಗುತ್ತೆ. ಓಕೆ, ಸೊ ಲಿಡ್ ಮುಚ್ಚಿಬಿಡೋಣ. ಓಕೆ, ಕ್ಲೋಸ್ ಮಾಡ್ತೀವಿ. ಸೊ 5 ಮಿನಿಟ್ಸ್ ಬೇಕಾಗುತ್ತಲ್ವಾ? 5 ಮಿನಿಟ್ಸ್ ಆಲ್ಮೋಸ್ಟ್ ಬೆಂದಿದೆ. ಆಲ್ಮೋಸ್ಟ್ ಆಗ್ತಾ ಇದೆ. ಇದು ಸರ್ವಿಂಗ್ ಬೌಲಿಗೆ ಹಾಕ್ತೀನಿ. ಸ್ವಲ್ಪ ಇದು ಕೂಲ್ ಆಗಿ ಕೂಲ್ ಆದ್ಮೇಲೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪದ ಜೊತೆ. ಹೌದಾ? ಸೊ ನೋ ಪ್ರಾಬ್ಲಮ್. ಇದ್ ಹೆಸರು ನೀವೇ ಕೊಟ್ಟಿದ್ದ ಇದಕ್ಕೆ? ಇಲ್ಲ, ಅದ್ರ ಹೆಸರೇ ಮೆಂತ್ಯ ಕಡುಬು. ನೀವು ಕಲ್ತ್ಕೊಳ್ಳುವಾಗ್ಲೇ ಆಲ್ರೆಡಿ ಹೇಳ್ಬೇಕು, ಹೇಳ್ಕೊಟ್ಬಿಟ್ಟಿದ್ರು. ಹೌದು. ವೆರಿ ನೈಸ್, ಗಮ್ ಗಮ ಅಂತ ಇದೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ
ತುಪ್ಪ ಹಾಕಬಹುದು ಜೊತೆಗೆ ಚಟ್ನಿ ಪುಡಿ ಅಂತ ನಾರ್ತ್ ಕರ್ನಾಟಕ ಸೈಡ್ ಮಾಡ್ತಾರೆ ಅದರ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ರಾಹುಲ್ ಅವರೇ ಬಿಸಿ ಬಿಸಿಯಾದ ಮೆಂತ್ಯ ಕಡುಬು ರೆಡಿ ಇದೆ ಸೋ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ 100% ವೀಕ್ಷಕರೇ ಮೆಂತ್ಯ ಕಡುಬು ಫಸ್ಟ್ ಟೈಮ್ ನಾನು ತಿಂತಿರೋದು ಸಾಕಷ್ಟು ಡಿಶ್ಗಳು ಫಸ್ಟ್ ಟೈಮ್ ನಾನು ತಿಂತಿರೋದು ಆದ್ರಿಂದನೇ ಈ ಕಾರ್ಯಕ್ರಮ ಸ್ಪೆಷಲ್ ಅಂತ ಹೇಳಬಹುದು ಒಗ್ಗರಣೆ ಡಬ್ಬಿ ಎನಿವೇಸ್ ಟೇಸ್ಟ್ ಮಾಡ್ತಾ ಇದೀನಿ ಈ ಮೆಂತ್ಯ ಬಾಯಿಗೆ ಸಿಕ್ಕಿದಾಗ ಆ ಒಂದು ಟೇಸ್ಟೇ ಬೇರೆ ಎನಿವೇಸ್ ಸೂಪರ್ ಆಗಿದೆ ಮೆಂತ್ಯ ಕಡುಬು ಮಾಡುವ ವಿಧಾನ ಗೋಧಿ ಹಿಟ್ಟಿನಿಂದ ದಪ್ಪ ಚಪಾತಿನ ಲಟ್ಟಿಸಿಕೊಂಡು ಅದನ್ನ ಚಿಕ್ಕ ಚಿಕ್ಕ ಬಿಸ್ಕೆಟ್ನ ಆಕಾರದಲ್ಲಿ ಕತ್ತರಿಸಿಕೊಳ್ಳಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ ಜೀರಿಗೆ ಅರಿಶಿನ ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪು ಹಾಕಿ ಬಾಡಿಸಿ ಅದಕ್ಕೆ ಅಚ್ಚಖಾರದ ಪುಡಿ ನೀರು ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಕತ್ತರಿಸಿಕೊಂಡಿದ್ದ ಚಪಾತಿ ತುಂಡುಗಳನ್ನು ಹಾಕಿ ಬೇಯಿಸಿ ಕೊನೆಗೆ ತುಪ್ಪದಿಂದ ಗಾರ್ನಿಶ್ ಮಾಡಿ ಈಗ ಮೆಂತ್ಯ ಕಡುಬು ಸವಿಯಲು ಸಿದ್ಧ ಮುಂದಿನ ಡಿಶ್ ಹೋಗೋಣ ಸೂಪರ್ ಆಗಿತ್ತು ಮುಂದಿನ ರೌಂಡ್ ಬಂದ್ಬಿಟ್ಟು ಟಿಫನ್ ಬಾಕ್ಸ್ ರೌಂಡ್ ಸೋ ಈ ಒಂದು ರೌಂಡ್ ಅಲ್ಲಿ ಯಾವ ಒಂದು ರೆಸಿಪಿ ನಮಗೆ ಹೇಳ್ಕೊಡ್ತೀರಾ ಇದಕ್ಕೆ ಅವರೆಕಾಳು ಪಸಂದ ಅಂತ ಇದು ಮಲೆನಾಡ್ ಸೈಡ್ ಒಂದು ಡಿಶ್ ಇದು ಓಕೆ ನಮ್ಮ ಅಮ್ಮ ಮಾಡ್ತಾ ಇದ್ರು ಸೋ ನಾನು ಮಾಡ್ತಾ ಇದೀನಿ ನೀವು ಕಲ್ತಿದ್ರು ಏನಂದ್ರೆ ಇನ್ನೊಂದು ಸಲ ಹೇಳಿ ಅವರೆಕಾಳು ಪಸಂದ ಪಸಂದ ಅಂದ್ರೆ ಆಲ್ರೆಡಿ ಇಷ್ಟ ಆಗಿದೆ ಅಂತ ಒಂತರ ಅದೇ ತರ ಅನ್ಬಹುದು ಓಕೆ ಅವರೆಕಾಳು ಪಸಂದ ಶುರು ಸ್ಟಾರ್ಟ್ ಮಾಡೋಣ ಸೋ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನೇನು ಮೇಡಂ ಒಂದು ಬೌಲ್ ಅವರೆಕಾಳು ನೆನೆಸಿದ ಅಕ್ಕಿ ಕಾಯಿತುರಿ ಪನ್ನೀರ್ ಬೀನ್ಸ್ ಕ್ಯಾರೆಟ್ ಹಸಿಮೆಣಸಿನಕಾಯಿ ಹೆಚ್ಚಿದ ಆಲೂಗಡ್ಡೆ ಬಟರ್ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗಿಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸೊ ಮತ್ತೆ ಸ್ಟಾರ್ಟ್ ಮಾಡೋಣವಾ ಖಂಡಿತ ಸೊ ಏನು ಬೇಕಾಗುತ್ತೆ ನಿಮಗೆ ಮೊದಲಿಗೆ ನನಗೆ ಕುಕ್ಕರ್ ಕೊಟ್ಬಿಡಿ ಕುಕ್ಕರ್ ಎರಡು ಹಾಕಬೇಕು ಬಟರ್ ಮತ್ತು ಎಣ್ಣೆ ಎಣ್ಣೆ ಎಷ್ಟು ಸ್ಪೂನ್ ಮೇಡಮ್ ಎಣ್ಣೆ 4-5 ಸ್ಪೂನ್ 5 ಸ್ಪೂನ್ ಹಾ ಸಾಕು ಇದು ನನಗೆ ಪ್ಯಾರಲಲಿ ಒಂದು ಮಿಕ್ಸಿ ಜಾರ್ ಕೊಡಿ ಸ್ವಲ್ಪ ರುಬ್ಕೋಬೇಕು ಸೊ ಮಸಾಲೆಗೆ ರುಬ್ಕೋಬೇಕಾಗಿರೋ ಐಟಮ್ಸ್ ಅನ್ನು ಹಾಕ್ತಾ ಇದ್ದೀನಿ ಮಿಕ್ಸಿನಲ್ಲಿ ಓಕೆ ಒನ್ ಬೌಲ್ ಕಾಯಿ ತುರಿ ಹಸಿ ಕೊಬ್ಬರಿ ಅಂತ ಹೇಳ್ತೀವಲ್ಲ ಅದು ನಂತರ ಹಸಿ ಮೆಣಸಿನಕಾಯಿ ಅದು ಖಾರ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ನಾನು ಮೀಡಿಯಮ್ಮಕ್ಕೆ ಹಾಕ್ತಾ ಇದ್ದೀನಿ 3-4 ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇಷ್ಟನ್ನ ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ನೀರು ಬೇಕು ಇನ್ನು ಸ್ವಲ್ಪ ಹಾಕಿ ಒಂದು 1/2 ಕಪ್ ಅಷ್ಟು ಸಾಕು ಇವಾಗ ಇದಕ್ಕೆ ಎಲ್ಲ ವೆಜಿಟೇಬಲ್ಸು ಕಾಳು ಎಲ್ಲ ಹಾಕೋದು ಫಸ್ಟು ಕ್ಯಾರೆಟ್ ಒಂದು ಬೌಲು ಒಂದು ಕಪ್ ಕ್ಯಾರೆಟ್ ಹೌದು ಎಲ್ಲ ಸಾಕಷ್ಟು ಮುಂಚೆ ಕಾಲದಲ್ಲಿ ರೌಂಡ್ ರೌಂಡ್ ಆಗಿ ಕಟ್ ಮಾಡೋರು ಇವಾಗ ಡಿಸೈನ್ ಇದೇನಾ ಇದು ಆಲೂಗಡ್ಡೆ ಒಂದು 1/2 ಬೌಲ್ ಹಾಕಿದ್ರೆ ಮೋಸ್ಟ್ಲಿ ಮಕ್ಕಳಿಗೆ ಖುಷಿ ಆಗಲಿ ತುಂಬಾ ಹಾ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಡಿಫರೆಂಟ್ ಡಿಸೈನ್ಸ್ ಎಲ್ಲ ಕಟ್ ಮಾಡಬೇಕು ನಂತರ ಅವರೆಕಾಳು ಸಾಕಷ್ಟು ಒಳ್ಳೆ ಅಂಶಗಳಿದೆ ಇದರಲ್ಲಿ ಫೈಬರ್ ಪ್ರೋಟೀನ್ಸ್ ಸ್ವಲ್ಪ ಫ್ರೈ ಆದ್ಮೇಲೆ ನಿಮಗೆ ಯಾವ ತರ ಡಿಶಸ್ ಇಷ್ಟ ಆಗುತ್ತೆ ರಾಹುಲ್ ನನಗೆ ಬೇಸಿಕಲಿ ಚಿಕ್ಕ ವಯಸ್ಸಿಂದಾನೆ ಚೈನೀಸ್ ಅಂದ್ರೆ ತುಂಬಾ ಇಷ್ಟ ಸ್ಪೈಸಿ ಇದ್ದಷ್ಟು ನಾನು ಜಾಸ್ತಿ ತಿಂತೀನಿ ಸೊ ಚೈನೀಸ್ ಡಿಶಸ್ ಮಾಡ್ಲಿಕ್ಕೆ ಬರುತ್ತೆ ಹಾಗಾದ್ರೆ ಸ್ವಲ್ಪ ಖಂಡಿತ ಬರಲ್ಲ ಕಲಿಬೇಕು ಬಟ್ ಅದೇನೋ ಸಾಸು ಅದು ಇದು ಅಂತ ಹೇಳ್ತಾರೆ ಸೊ ಅದಕ್ಕೆ ಕಲಿಬೇಕು ಅಟ್ಲೀಸ್ಟ್ ನೂಡಲ್ಸ್ ಆದ್ರೂ ಬರುತ್ತಾ ಚೈನೀಸ್ ಡಿಶ್ ಏ ಹೌದು ಅದು 2 ಮಿನಿಟ್ಸ್ ನೂಡಲ್ಸ್ ಅದೇನೇನು ಬರುತ್ತಲ್ಲ ಅವೆಲ್ಲ ಮಾಡ್ತೀನಿ ಸೊ ಇದು ಫ್ರೈ ಆಗಿದೆ ಓಕೆ ಇದಕ್ಕೆ ನಾವು
ಸ್ವಲ್ಪ ಅಕ್ಕಿ ಹಾಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಫ್ರೈ ಮಾಡ್ಬಿಡಿ. ಸೋ ಬೇಯಿಸಿರೋ ಅಕ್ಕಿ ಅಲ್ಲ, ನಾರ್ಮಲ್ ಅಕ್ಕಿ? ನಾರ್ಮಲ್ ತೊಳೆದಿರೋ ಅಕ್ಕಿ. ಓಕೆ, ಅಕ್ಕಿ ಪೂರ್ತಿ ಹಾಕ್ತಾ ಇದೀನಿ. ಸ್ವಲ್ಪ ನೀರ್ ನೀರಾಗಿ ಇರಬೇಕಲ್ಲ? ಇರ್ಲಿ, ನೀರ್ ಇರ್ಲಿ. ಸೋ ಒಂದ್ ಬೌಲ್ ತೊಳೆದಿರೋ ಅಕ್ಕಿ ಹಾಕಿದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಹೇಳೋದಕ್ಕೆ ಈಸಿ, ಬಟ್ ಆಗಬೇಕಂದ್ರೆ ತುಂಬಾ ಕಷ್ಟ ಇದೆ. ಕಷ್ಟ ಪ್ಲಸ್ ಅಷ್ಟೇ ಟೆನ್ಷನ್ಸ್, ಡೆಡಿಕೇಶನ್ಸ್ ಬೇಕು. ಟೈಮ್ ಟೈಮ್ ಗೆ ಓದ್ತಾ ಇರಬೇಕು. ಊಟ ಮಾಡಿದ್ರೂ ಇಲ್ಲಿ ಓದೋದಂತೂ ಇದ್ಲೇ ಇರುತ್ತಲ್ವಾ? ಡೆಡ್ ಲೈನ್ಸ್ ಮೀಟ್ ಮಾಡಬೇಕು. ಆ ಒಂದು ಹೆಸರು ತುಂಬಾ ತಪ್ಪಾಗಿ ಕೊಟ್ಟಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಇಟ್ಸ್ ವೆರಿ ಹಾರ್ಡ್ ಟು ಬಿಕಮ್ ಸಾಫ್ಟ್ವೇರ್. ಸೊ ಹೆಂಗ್ ಇಂಟ್ರೆಸ್ಟ್ ಬಂತು ಅಂದ್ರೆ, ಮುಂಚೆಯಿಂದಾನೆ ನಿಮ್ ತಂದೆ ತಾಯಿ? ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಡಾಕ್ಟರ್ ಆಗ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಿಂದ. ಬಟ್ ಸಮ್ಹೌ ಐ ಕುಡಂಟ್ ಗೋ ಫಾರ್ ಮೆಡಿಸಿನ್. ಓಕೆ, ಹಾಗಾಗಿ ಇಂಜಿನಿಯರಿಂಗ್ ಬಂದೆ. ಸೊ ಚಿಕ್ಕ ವಯಸ್ಸಿಂದಾನೇ ವೆರಿ ಸ್ಮಾರ್ಟ್ ಎಜುಕೇಶನಲ್ ಫೀಲ್ಡ್ ಅಲ್ಲಿ? ಸ್ಮಾರ್ಟ್ ಅನ್ನೋಕ್ಕಿಂತ ಮನೇಲಿ ಅದೇ ಹೇಳಿದ್ನಲ್ಲ, ಮನೇಲಿ ಅದೇ ತರ ವಾತಾವರಣ ಇತ್ತು ಓದ್ಲಿಕ್ಕೆ. ಮತ್ತೆ ವೆರಿ ಟ್ರೆಡಿಷನಲ್ ಫ್ಯಾಮಿಲಿ ಇತ್ತು ನಮ್ಗೆ. ಗ್ರೇಟ್ ರೀ, ನೀವು ಸ್ಟಡೀಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳ್ತಾ ಇದ್ರೆ ಸೂಪರ್. ಅದು ಸ್ಟಡೀಸ್ ಬಗ್ಗೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್. ಪ್ಲಸ್ ಅಷ್ಟೇ ಸಪೋರ್ಟ್ ಮಾಡೋರು ಫ್ಯಾಮಿಲಿ, ಎಸ್ಪೆಷಲಿ ನಮ್ಮಅಮ್ಮ. ಓಕೆ, ನೆಕ್ಸ್ಟ್ ಏನಾಗ್ತದೆ? ಇದಾಗಿದೆ ಈಗ, ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಪೇಸ್ಟ್ ನಂತರ ಇದು ರುಬ್ಕೊಂಡ ಮಿಶ್ರಣ. ಸ್ವಲ್ಪ ಕರ್ಬೇವು, ಇದು ಸ್ಟಿರ್ ಮಾಡಿ ಸ್ವಲ್ಪ ನೀರು ಹಾಕಿ, ಇದು ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಸ್ಟಿರ್ ಮಾಡ್ತೀನಿ. ನೀರು ಇವಾಗಲೇ ಹಾಕಬೇಕಾ? ಹಾ. ಎಷ್ಟು ನೀರು ಮೇಡಮ್? ಒಂದು 2 ಗ್ಲಾಸಸ್ ಹಾಕಿ. ಸೊ 2 ಗ್ಲಾಸಷ್ಟು ನೀರು? ಹಾ, ಸಾಕಲ್ಲ? ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಒಂದು ಕಪ್ ರೈಸ್ಗೆ 2 ಗ್ಲಾಸಷ್ಟು ನೀರು. ಸೊ ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಈ ಒಂದು ಡಿಶ್ಗೆ ಸ್ವಲ್ಪ ನೀರು ಕಮ್ಮಿ ಇದ್ರೂ ನಡೆಯುತ್ತೆ. ನೆಂದಿರೋ ಅಕ್ಕಿ ಪ್ಲಸ್ ವೆಜಿಟೇಬಲ್ಸ್ ಅಷ್ಟೇ ಸ್ವಲ್ಪ ನೀರಿಗೆ ಬಿಟ್ಕೊಳ್ಳುತ್ತಲ್ಲ. ಇವಾಗ ಮುಚ್ಚೊಂದು 3 ವಿಷಲ್ಸ್ ಹಾಕ್ಬೇಕು. ಓಕೆ, ರೆಡಿ ಆಗಿರುತ್ತಲ್ಲ? ಆಗಿರುತ್ತೆ. 3 ವಿಷಲ್ ಹೊಡಿದ್ ಹೊಡೆದ್ರು ಯಾರೋ. ಸೊ ನೋಡೋಣ, ಓಪನ್ ಮಾಡಿ ನೋಡಿ. 100% ಆಗಿದೆ ಇದು. ಓಕೆ, ಸೂಪರ್ ಆಗಿ ಕಾಣಿಸ್ತಾ ಇದೆ, ಘಮ ಘಮ ಅಂತ ಇದೆ. ಅವರೆಕಾಳು ಪಸಂದ? ಹೌದು, ಅವರೆಕಾಳುಗಳಂತೂ ಜೋರಾಗಿ ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ಗಾರ್ನಿಶ್ ಮಾಡಬೇಕು. ಪನ್ನೀರು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಗಾರ್ನಿಶ್ ಮಾಡ್ತೀನಿ. ಇನ್ನೊಂದ್ಸಲ ಫ್ರೈ ಮಾಡ್ಬೇಕಾ ಇದಕ್ಕೆ? ಪನ್ನೀರ್ನ ಫ್ರೈ ಮಾಡಬೇಕು, ಜಸ್ಟ್ ಫ್ರೈ ಮಾಡಿಬಿಟ್ಟು ಮೇಲೆ ಗಾರ್ನಿಶಿಂಗ್ ಹಾಕೋಬೇಕು. ಹೌದಾ? ಓಕೆ. ಸೊ ಇದು ಆಪ್ಷನಲ್? ಆಪ್ಷನಲ್, ನಿಮಗೆ ಇಷ್ಟ ಆಗಿರೋದು ಡ್ರೈ ಫ್ರೂಟ್ಸ್ ಹಾಕೋಬಹುದು. ಪನ್ನೀರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಡಿಪೆಂಡ್ಸ್, ನೀವು ಹೆಂಗಾದ್ರೂ ಗಾರ್ನಿಶಿಂಗ್ ಮಾಡ್ಕೋಬಹುದು. ಇದಕ್ಕೆ ಸ್ವಲ್ಪ ಎಣ್ಣೆ. ಸೊ ಇದ್ರ ಮೇಲೆ ಏನಾದ್ರೂ ಹಾಕೋಬಹುದು, ಪನ್ನೀರ್, ಡ್ರೈ ಫ್ರೂಟ್ಸ್ ಯಾವ್ದಾದ್ರೂ ಹಾಕೋಬಹುದು. ನೀವು ಸಜೆಸ್ಟ್ ಮಾಡೋದು ಪನ್ನೀರ್? ಪನ್ನೀರ್ ಹಾಕಿದ್ರೆ ನನಗೆ ಪನ್ನೀರ್ ಇಷ್ಟ. ಹೌದಾ? ಓಕೆ. ಒಂದು ಬೌಲ್ ಪನ್ನೀರ್ ತಗೊಂಡಿದ್ದೀನಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಫ್ರೈ ಮಾಡಿಕೊಂಡು ಮೇಲೆ ಹಾಕೊಳ್ಳೋದು. ಇದ್ರ ಜೊತೆ ಮೊಸರು ಬಜ್ಜಿ ರಾಯ್ತ, ಅದು ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್. ಅದನ್ನು ಮಾಡಿಕೊಂಡು ಇದ್ರ ಜೊತೆ ತಿನ್ಬೋದು. ಇದಾಗಿದೆ, ಈಗ ಆಫ್ ಮಾಡೋಣ. ಅದೊಂದು ಬೌಲಿಗೆ ಸರ್ವ್ ಮಾಡ್ಕೋತೀನಿ. ಒಂದು ಅಡ್ವಾಂಟೇಜ್ ಏನು ಹೇಳಿ, ಈ ಕಾರ್ಯಕ್ರಮ ನಾನು ನಡೆಸ್ಕೊಡ್ತಾ ಇದ್ದೀನಲ್ಲ, ಅಡ್ವಾಂಟೇಜ್ ಏನು ಹೇಳಿ ನೋಡೋಣ ನನಗೆ. ಓಕೆ, ನಿಮಗೆ ಅಂದರೆ ವೆರೈಟಿ ಡಿಶಸ್ ತಿನ್ಬೋದು ಕಾನ್ಸೆಪ್ಟ್. ಆಹಾ, ಎಲ್ಲರೂ ಡಿಸೈಡ್ ಆಗ್ಬಿಟ್ಟಿದ್ದೀರಲ್ಲ. ಅದಂತೂ ಸತ್ಯನೇ ಅಲ್ವಾ? ನಾನು ಸಾಕಷ್ಟು ಅಲ್ಲ, ಆಲ್ಮೋಸ್ಟ್ ಎಲ್ಲ ಡಿಶ್ಯೂ ನನ್ನ ಲೈಫಲ್ಲಿ ತಿಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇರೋದು ಈ ಕಾರ್ಯಕ್ರಮದಲ್ಲಿ, ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್. ಹೌದಾ? ಬಿಡದೆ
ಈಗ ಒಂದು ಟೂ ಇಯರ್ಸ್ ಇಂದನು ನಾನು ಕೀಪ್ ವಾಚಿಂಗ್. ಟೂ ಇಯರ್ಸ್ ಅಂದ್ರೆ ಅಟ್ಲೀಸ್ಟ್ ಈ ಎರಡು ವರ್ಷದಲ್ಲಿ ಒಂದು 600 ಡಿಶ್ ಕಲ್ತಿದ್ದೀರಾ? ಕಲಿಯೋದು ಕಲಿಯೋದು ಅನ್ನೋಕ್ಕಿಂತ ಒಂದ್ಸತಿ ನೋಡಿದ ತಕ್ಷಣ ಬರಲ್ಲ, ಬಟ್ ಐ ಕ್ಯಾನ್ ಎಕ್ಸ್ಪೆರಿಮೆಂಟ್ ನೋಡ್ತಾ ನೋಡ್ತಾ. ಓಕೆ. ಅಂಡ್ ಐ ಗೆಟ್ ಇನ್ಸ್ಪೈರ್ಡ್ ಟು ಕುಕ್ ಬಿಕಾಸ್ ಪನೀರ್ ನಿಮಗೆ ಇಷ್ಟ ಅಂತ. ಪನೀರ್ ನನಗೆ ಇಷ್ಟ ಅಂತ, ನನ್ನ ಮಗಳಿಗೂ ತುಂಬಾ ಇಷ್ಟ. ನಿಮ್ಗೆ ಇಷ್ಟ ಅಂತ ಮಗಳಿಗೆ ಚಿಕ್ಕ ವಯಸ್ಸಿಂದಾನೇ ತಿನ್ಸಿ ತಿನ್ಸಿ ಇಲ್ಲ ತಿನ್ಸಿ ತಿನ್ಸಿ ಆ ಮಗು ಅತ್ತ ಅಳ್ತಾ ಇದ್ರು ನೋ ತಿನ್ನು ತಿನ್ನು ಅಂತ ತಿನ್ಸಿ ಬಿಡ್ತೀರಾ? ಇಲ್ಲ, ಕೊಟ್ರೆ ಅಳದ್ ನಿಲ್ಲಿಸ್ತಾಳೆ. ಮೇಲೆ ಅಂತ ಸ್ವಲ್ಪ ರಾಹುಲ್ ಅವರೇ, ಬಿಸಿ ಬಿಸಿಯಾದ ಅವರೆಕಾಳು ಪಸಂದ ರೆಡಿ ಟು ಈಟ್ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ? 100% ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಓಕೆ. ನನಗೆ ಇಷ್ಟ ಆದ್ರೆ ಒಂದು ಹಾಡು ಹಾಡ್ತೀನಿ. ಶೋರ್. ಇನ್ನೊಂದು ಎರಡು ಸ್ಪೀಕರ್ ಹೊಡೆದಾಕಣ, ಇಲ್ಲ ಅಂದ್ರೆ ಸೈಲೆಂಟ್ ಆಗ್ಬಿಡ್ತೀನಿ. ಓಕೆನಾ? ಸರಿ. ಸೊ ವೀಕ್ಷಕರೇ, ಟೇಸ್ಟ್ ಮಾಡ್ತಾ ಇದ್ದೀನಿ. ಆಹಾ, ಎಂಥ ಆ ಕ್ಷಣ! ಯಾವುದೋ ಒಂದು ಹಾಡು ಬಂತು ಸಾಕು, ಬಟ್ ತುಂಬಾ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಅವರೆಕಾಳು ಸಾಮಾನ್ಯವಾಗಿ ನಾನು ತಿನ್ನಲ್ಲ, ಬಟ್ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ತುಂಬಾ ಚೆನ್ನಾಗಿದೆ. ಅವರೆಕಾಳು ಸೀಸನಲ್ ಕಾಳು, ಅದು ಸೀಸನಲ್ ಬಂದಿದ್ದೆಲ್ಲ ತಿನ್ಬೇಕು. ಇಟ್ಸ್ ವೆರಿ ಗುಡ್, ವೆರಿ ನೈಸ್. ಸೊ ವೀಕ್ಷಿಸಿದ್ರೆ ನೋಡಿದ್ರಲ್ಲ, ನಮ್ ಗೀತಾ ಅವ್ರು ಹೇಳಿದ್ರು ಅವರೆಕಾಳು ಸೀಸನಲ್ ಕಾಳು, ಆದ್ರಿಂದ ಈ ಸೀಸನ್ ಅಲ್ಲಿ ಬಂದಾಗ ಬಿಡದೆ ಡೈಲಿ ಅದೇ ತಿನ್ನಿ. ಕರೆಕ್ಟಾ? ಡೈಲಿ ಅಂತ ಅಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಅವರೆಕಾಳನ್ನ ಪನ್ನೀರ್ ಜೊತೆ ಕಂಬೈನ್ ಮಾಡಿ ತಿನ್ನೋಕೆ ಅದು ಇನ್ನೊಂದು ವೆರಿ ಡಿಫ್ರೆಂಟ್ ಟೇಸ್ಟ್. 100% ವೀಕ್ಷಕರೇ, ಅಡಿಗೆ ಮಾಡ್ಬೇಕಾದ್ರೆ ಯು ಕ್ಯಾನ್ ಥಿಂಕ್ ಔಟ್ ಆಫ್ ದ ಬಾಕ್ಸ್. ಸೊ ಇಮ್ಯಾಜಿನೇಷನ್ ತರ ನೀವು ಅಡಿಗೆ ಮಾಡ್ತೀರಾ ಅಂದ್ರೆ ಡಬ್ಬದಿಂದ ಹೊರಗೆ, ಲಿಟ್ರಲ್ ಮೀನಿಂಗ್ ಅಲ್ಲ, ಇನೋವೇಟಿವ್ ಆಗಿ ಥಿಂಕ್. ಎನಿವೇಸ್, ಸೊ ನಮ್ಮ ಗೀತಾ ಅವರು ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಅವರೆಕಾಳು ಪಸಂದ ಅನ್ನೋ ಒಂದು ಡಿಶ್ ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಸೊ ಥ್ಯಾಂಕ್ ಯು ಗೀತಾ ಅವರೇ. ಈ ಒಂದು ಡಿಶ್ಗೆ ಖಂಡಿತ ವೀಕ್ಷಕರು ಮನೆಯಲ್ಲಿ ಟ್ರೈ ಮಾಡಬಹುದು. ಪ್ಲಸ್ ಟಿಫನ್ ಬಾಕ್ಸ್ ರೌಂಡ್ ಆಗಿರೋದ್ರಿಂದ ನೀವು ಪ್ಯಾಕ್ ಮಾಡಿ ಕಳಿಸಬಹುದಲ್ವಾ? ಹೌದು, ಖಂಡಿತವಾಗಿ. ಅವರೆ ಕಾಳಿನ ಪಸಂದ್ ಮಾಡಲು ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಬೆಣ್ಣೆ ಮತ್ತು ಎಣ್ಣೆ ಹಾಕಿ ಕಾಯಿಸಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಅವರೆಕಾಳು ಹಾಕಿ ಬಾಡಿಸಿ. ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಕುಕ್ಕರ್ಗೆ ನೆನೆಸಿದ ಅಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಕೊಂಡಿದ್ದ ಮಸಾಲಾ ಮಿಶ್ರಣ, ಕರಿಬೇವು, ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಮೂರು ಕೂಗು ಕೂಗಿಸಿ. ಅದನ್ನ ಸರ್ವಿಂಗ್ ಬೌಲ್ಗೆ ಹಾಕಿ ಎಣ್ಣೆಯಿಂದ ಬಾಡಿಸಿದ ಪನ್ನೀರ್ ತುಂಡುಗಳನ್ನ ಮತ್ತು ಕೊತ್ತಂಬರಿ ಹಾಕಿ ಗಾರ್ನಿಶ್ ಮಾಡಿ. ಈಗ ಅವರೇ ಕಾಳಿನ ಪಸಂದ್ ಸವಿಯಲು ಸಿದ್ಧವಾಗಿದೆ. ನೆಕ್ಸ್ಟ್ ರೌಂಡ್ ಇವಾಗ ಟಿಫನ್ ಬಾಕ್ಸ್ ಆಯ್ತು, ಹೇಳ್ತಾ ಇತ್ತು ಪಾಪ ಮಕ್ಕಳಿಗೆ ಒಂದು ಡಿಶ್ ಮಾಡ್ಲೇಬೇಕಲ್ವಾ? ಖಂಡಿತ. ಸೊ ಅದರಿಂದ ಕಿಡ್ಸ್ ರೌಂಡ್ ಅಂತ, ಕಿಡ್ಸ್ ರೆಸಿಪಿ. ಸೊ ಈ ಒಂದು ರೌಂಡ್ ಅಲ್ಲಿ ಯಾವ ರೆಸಿಪಿ ಹೇಳ್ಕೊಡ್ತಾ? ಕಿಡ್ಸ್ ರೌಂಡ್ ಅಲ್ಲಿ ನಾನು ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಸ್ಪಿನಾಚ್ ಅಂತ ಇದ್ದಂಗೆ ಹೆಲ್ತಿನೂ ಆಗುತ್ತಲ್ವಾ? ಕರೆಕ್ಟ್. ಸ್ಪಿನಾಚ್ ಒಳ್ಳೇದು, ಕಾರ್ನ್ ಕೂಡ ತುಂಬಾ ಒಳ್ಳೇದು. ಸೊ ಮಕ್ಕಳು ಸೊಪ್ಪು ಮಾಡಿದ ಸೊಪ್ಪಿನ ಪಲ್ಯ ಅದೆಲ್ಲ ತಿನ್ನೋದಿಲ್ಲ. ಸೊ ಇದು ಇನೋವೇಟಿವ್ ಐಡಿಯಾ ಅಲ್ಲ? ಇದು ಇನೋವೇಟಿವ್. ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್, ಸಣ್ಣಕ್ಕೆ ಹೆಚ್ಚಿರೋ ಪಾಲಕ್ ಸೊಪ್ಪು, ಕಾರ್ನ್, ಬಟರ್, ಸಣ್ಣಕ್ಕೆ ಹೆಚ್ಚಿರೋ ಪನ್ನೀರು, ಹಸಿಮೆಣಸಿನಕಾಯಿ, ವೈಟ್ ಪೆಪ್ಪರ್ ಪೌಡರ್, ಅರಿಶಿನ, ಬೆಳ್ಳುಳ್ಳಿ, ಸ್ವಲ್ಪ ಗರಂ ಮಸಾಲ, ಸಾಸು, ಸ್ಯಾಂಡ್ವಿಚ್ ಬ್ರೆಡ್ ಸ್ಲೈಸಸ್. ಮೊದಲಿಗೆ ನಾವು ಫಿಲ್ಲಿಂಗ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೊಂದು ಕಡಾಯಿ ಟೈಪ್ ಕೊಡಿ, ಚಿಕ್ಕ ಫ್ರೈಯಿಂಗ್ ಪ್ಯಾನ್ ಅವ್ರು ಕಡಾಯಿ ಕೊಟ್ಬಿಡಿ. ಬಟರ್ ಹಾಕೋತಾ ಇದ್ದೀನಿ, ಒಂದು ಸ್ಪೂನ್ ಅಷ್ಟು ಬಟರ್. ಮಕ್ಕಳಿಗೆ ಒಳ್ಳೇದು, ಹಾಗೆ ಇಷ್ಟಪಡ್ತಾರೆ. ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕೊಳ್ಳೋಣ ಟೇಸ್ಟ್ಗಷ್ಟೇ. ಹಸಿಮೆಣಸಿನಕಾಯಿ ಬೇಡ ಅನ್ನೋರು ಖಾರದ ಪುಡಿ ಆದ್ರೂ ಹಾಕೋಬಹುದು, ಯಾಕೆಂದ್ರೆ ವೈಟ್ ಪೇಪರ್ ಬೇರೆ ಯೂಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಟೇಸ್ಟಿಗೋಸ್ಕರ ನಾನು ಹಾಕ್ತಾ ಇದ್ದೀನಿ. ಇದು ಅಗೇನ್ ಪನ್ನೀರ? ಪನ್ನೀರ್. ನೆಕ್ಸ್ಟ್ ಪಾಲಕ್ ಸೊಪ್ಪು, ಸಣ್ಣಗೆ ಹೆಚ್ಚಿರೋ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಎಷ್ಟು ವೆರೈಟೀಸ್ ಫುಡ್ ತಿಂತಿರೋ ಅಷ್ಟು ಹೆಲ್ತ್ಗೆ ಒಳ್ಳೇದು, ಎಲ್ಲ ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂತ. ಸೊ ಇವಾಗ ಕಾರ್ನ್ ಹಾಕ್ತಾ ಇದ್ದೀನಿ. ಕಾರ್ನ್ ಒಂದು 3-4 ಸ್ಪೂನ್ಸ್ ಹಾಕೋಬಹುದು. ಫ್ರೈ ಆಗ್ತಿರುವಾಗೇನೆ ವೈಟ್ ಪೆಪ್ಪರ್ ಪೌಡರು ಇದೊಂದು 1/2 ಟೀಸ್ಪೂನ್ ಹಾಕೊಂಡ್ರೆ ಸಾಕು. ಗಾರ್ಲಿಕ್, ಅಗೇನ್ ಗಾರ್ಲಿಕ್ ವೆರಿ ಗುಡ್.
ಅಷ್ಟು ಹಾಕ್ತಾ ಇದೀನಿ ಸೋ ಇವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಒಂದು ಚಿಟಿಕೆ ಅರಶಿನ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ನೀರು ಕೊಡಿ ನೀರು ಹಾಕ್ಲಾ ಕಾಲ್ ಕಪ್ಪಷ್ಟು ಹಾಕಿ ಒಂದು ಸೆಕೆಂಡ್ ಇದು ಲಿಡ್ ನ ಕ್ಲೋಸ್ ಮಾಡೋಣ ಇದು ಕ್ಲೋಸ್ ಲಿಡ್ ಮಾಡಿದೀವಿ ಎಷ್ಟು ತುರಿಬೇಕು ಅಂತ ಒಂದು 2 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಹುರಿದ್ರೆ ಹಾ ನೋಡಣ್ಣ ರೆಡಿ ಆಗಿದೆ ಗೀತಾ ಅವರೇ ಖಂಡಿತ ಸೋ ಇವಾಗ ಫಿಲ್ಲಿಂಗ್ ರೆಡಿ ಆಗಿದೆ ಓಕೆ ಇದು ಸ್ವಲ್ಪ ಕೂಲ್ ಆಗಬೇಕು ಕೂಲ್ ಆಗೋಷ್ಟರಲ್ಲಿ ನಾವು ಬ್ರೆಡ್ ಅನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರೋಣ ಓಕೆ ಸೋ ಬ್ರೆಡ್ ನ ಬಟರ್ ಜೊತೆನೇ ರೋಸ್ಟ್ ಮಾಡ್ಕೊಳ್ಳೋದಲ್ಲ ಹೌದು ಇಲ್ಲ ನೀವು ಸ್ಯಾಂಡ್ವಿಚ್ ಮೇಕರ್ ಆದ್ರೂ ಯೂಸ್ ಮಾಡ್ಕೊಂಡು ಫಿಲ್ಲಿಂಗ್ ನ ಅದಕ್ಕೆ ಹಾಕ್ಕೊಂಡು ಆಮೇಲೆ ಸ್ಯಾಂಡ್ವಿಚ್ ಮೇಕರ್ ಅಲ್ಲಿ ಇಟ್ಬಿಟ್ಟು ರೆಡಿ ಟೋಸ್ಟ್ ಮಾಡ್ಕೋಬಹುದು ಇಲ್ಲ ಹಾಗಿಲ್ಲ ಅಂತಂದ್ರೆ ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಕೂಡ ನೀವು ಮಾಡ್ಕೋಬಹುದು ಸೋ ಫಸ್ಟ್ ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ ಪ್ಯಾನ್ ಗೆ ನಿಮಗೆ ಬಟರ್ ಮತ್ತೆ ಪನ್ನೀರ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತಲ್ಲ ಹೌದು ಓಕೆ ಎರಡು ಸೈಡ್ ನೀಟಾಗಿ ಫ್ರೈ ಮಾಡ್ಕೊಂಡು ಓಕೆ ಇವಾಗ ನನಗೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ ನಾನು ನಿಮಗೆ ಇವಾಗ ಕ್ಲಾಸಿಕಲ್ ಹಾಡಿದ್ರಿ ಮಗುಗೆ ಒಂದು ಹಾಡು ಹಾಡಿದ್ರಿ ಇವಾಗ ಭಾವಗೀತೆನೂ ಹಾಡ್ತೀರಾ ಖಂಡಿತ ಹಾಡ್ತೀನಿ ಭಾವಗೀತೆ ನನಗೆ ಆಕ್ಚುಲಿ ತುಂಬಾ ಇಷ್ಟ ಜೊತೆಗೆ ನನ್ನ ಫೇವರೇಟ್ ಸಾಂಗ್ ಒಂದು ಹಾಡ್ಲೇಬೇಕು ನೀವು ನಿಮ್ಮ ವಾಯ್ಸ್ ಅಲ್ಲಿ ಕೇಳಿಸುತ್ತೆ ಅಂತ ಇವಾಗ ನೀವು ಇದು ಫಿಲ್ಲಿಂಗ್ಸ್ ಇದ್ರೊಳಗಡೆ ಮಾಡ್ತಾ ಮಾಡ್ತಾನೆ ಒಂದು ಹಾಡ್ಬೇಕು ಭಾವಗೀತೆನೇ ಹಾಡ್ಬಿಡಿ ನನಗೆ ಅದೇ ಕೇಳೋಣ ಅದು ಚೆನ್ನಾಗಿ ಹಾಡ್ತಾ ಇದ್ದೀರಾ ಓಕೆ ಸೋ ಇವಾಗ ಇದಕ್ಕೆ ಫಿಲ್ ಮಾಡ್ತೀನಿ ಓಕೆ ಸ್ವಲ್ಪ ಚೂರು ಮಧ್ಯೆ ಬಟರ್ ಹಾಕೋತೀನಿ ಫಿಲ್ಲಿಂಗ್ ನಿಲ್ಲುತ್ತೆ ಆಗ ಸೋ ಇವಾಗ ಫಿಲ್ಲಿಂಗ್ ಹಾಕ್ತಾ ಇದ್ದೀನಿ ಓಕೆ ಹೆಲ್ತ್ ಗೂ ತುಂಬಾ ಒಳ್ಳೇದು ಮತ್ತೆ ಮೈಲ್ಡ್ ಆಗೋ ಇರುತ್ತೆ ಜಾಸ್ತಿ ಮಸಾಲಾ ಏನು ಇರೋದಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದಾಗೆ ಇದು ಸ್ಯಾಂಡ್ವಿಚ್ ಮೇಕರ್ ಅಲ್ಲಿ ಮಾಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಫ್ರೈಯಿಂಗ್ ಇದ್ರಲ್ಲಿ ಮಾಡಬಹುದು ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ರೆಡಿ ಟು ಈಟ್ ಈಗ ಓಕೆ ಥ್ಯಾಂಕ್ ಯು ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ನನ್ನ ಕೈಯಲ್ಲಿ ಆಲ್ರೆಡಿ ಇದೆ ಟ್ರೈ ಮಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಕಿಡ್ಸ್ ರೌಂಡ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳಿದ್ದೆ ಹೌದು ನಿಮ್ಮ ಪಾಪು ಕರಿಯೋಣ ಅಂತ ಕರೆಕ್ಟ್ ಕರೆದೇ ಬಿಡೋಣ ಖಂಡಿತ ನಿಮ್ಮ ಪಾಪು ಜೊತೆ ನಿಮ್ಮ ತಂದೆಯವರು ಬಂದಿದ್ದಾರೆ ನಮ್ಮ ತಂದೆ ಬಂದಿದ್ದಾರೆ ಸೋ ಮತ್ತೆ ಕರೆದು ಬಿಡೋಣ ಬನ್ನಿ ಸರ್ ವೆಲ್ಕಮ್ ನೀವು ಒಂದ್ಸಲ ಕರೀರಿ ಪಾಪು ನೋಡೋಣ ಅಮ್ಮು ಹಾಯ್ ಹಾಯ್ ಮಮ್ಮಿ ನೀನು ಹಾಯ್ ಮಮ್ಮಿ ಹಾಯ್ 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 ಅಮ್ಮು ಹಾಯ್ ಹಾಯ್ ನಾನು ನೋಡಿ ಹೆದರ್ಕೊಳ್ಳಲ್ಲ ಇಲ್ಲ ಶೇಕ್ ಕೊಡೋಣ ನೀನು ಶೇಕ್ ಹ್ಯಾಂಡ್ ಕೊಡಪ್ಪ ಶೇಕ್ ಹ್ಯಾಂಡ್ ಕೊಡು ಹಾಯ್ ಅಮ್ಮು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ನೋಡಿ ನಿಮಗೆ ಅದೆಲ್ಲ ಕೊಡ್ತಾರೆ ಸೋ ನೀವೇ ಟೇಸ್ಟ್ ಮಾಡಿಸ್ಬಿಡ್ತೀರಾ ಮಗುಗೆ ಖಂಡಿತ ನೋಡೋಣ ಅಪ್ಪ ತಿಂತೀಯ ಸೂಪರ್ ಸೂಪರ್ ಆಗಿದೆಯಾ ಅಮ್ಮು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಎನಿವೇಸ್ ವೀಕ್ಷಕರಿಗೆ ನಾವು ಹೇಳೋಣ ಹೇಗಿದೆ ಅಂತ ಸೊ ವೀಕ್ಷಕರೇ ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ಕೈಯಲ್ಲಿದೆ ಸೊ ನಾವು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಆಸ್ ಅ ಸ್ನ್ಯಾಕ್ಸ್ ಹಾಗೆ ಕಿಡ್ಸ್ ರೆಸಿಪಿ ಅಂದ್ರು ನಾನು ಒಂಥರ ಮಗು ಇದ್ದಂಗೆ ಸೊ ವೀಕ್ಷಕರೇ ಬ್ರೆಡ್ ಅಂತೂ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ಹೆಲ್ತ್ ತುಂಬಾ ಒಳ್ಳೆಯದು ಪ್ಲಸ್ ಟೇಸ್ಟಿಯಾಗೂ ಇದೆ ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ಮಾಡುವ ವಿಧಾನ
ಒಂದು ಪಾತ್ರೆಗೆ ಬೆಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಹಸಿ ಮೆಣಸಿನಕಾಯಿ, ಹೆಚ್ಚಿದ ಪಾಲಕ್ ಸೊಪ್ಪು, ಸ್ವೀಟ್ ಕಾರ್ನ್, ವೈಟ್ ಪೆಪ್ಪರ್ ಪೌಡರ್, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಪನ್ನೀರು ಹಾಕಿ ಬಾಡಿಸಿ. ನಂತರ ಒಂದು ತವೆಗೆ ಬೆಣ್ಣೆ ಹಾಕಿ ಕಾಯಿಸಿ ಬ್ರೆಡ್ ಸ್ಲೈಸ್ಗಳನ್ನ ರೋಸ್ಟ್ ಮಾಡಿಕೊಂಡು ಸ್ಲೈಸ್ ಮೇಲೆ ಬೆಣ್ಣೆ ಹಚ್ಚಿ ಅದರ ಮೇಲೆ ಪಾಲಕ್ ಸೊಪ್ಪಿನ ಮಿಶ್ರಣ ಇಟ್ಟು ಮೇಲೊಂದು ಬ್ರೆಡ್ ಪೀಸ್ ಅನ್ನ ಮುಚ್ಚಿ ಸ್ಯಾಂಡ್ವಿಚ್ ತರ ಮಾಡಿಕೊಳ್ಳಿ. ಈಗ ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ಸಿದ್ಧವಾಗಿದೆ. ಥ್ಯಾಂಕ್ಸ್ ಗೀತಾ ಅವರು, ಇಂಥ ಒಂದು ಒಳ್ಳೆ ಡಿಲಿಷಿಯಸ್ ಏನಂದ್ರೆ ರೆಸಿಪಿನ ನಮ್ಗೆ ಹೇಳ್ಕೊಟ್ರಿ. ಖಂಡಿತ ನಾನಂತೂ ಟ್ರೈ ಮಾಡ್ತೀನಿ, ವೀಕ್ಷಕರು ಟ್ರೈ ಮಾಡ್ತಾರಂತ ಭಾವಿಸ್ತಾ ಮುಂದಿನ ರೌಂಡ್ ಬಂದ್ಬಿಟ್ಟು ಈಸಿ ರೆಸಿಪಿ ಅಂತ. ಸೊ ಈಸಿಯಾಗಿ ಪಟ್ ಪಟ್ ಅಂತ ಮಾಡುವಂತ ಯಾವ್ದಾದ್ರು ಒಂದು ರೆಸಿಪಿ ನಮ್ಗಿದ್ರೆ ಹೇಳಿ. ಇದು ಸ್ವೀಟ್ ಡಿಶ್, ಬ್ರೆಡ್ ಪಾಯಸ ಅಂತ. ತುಂಬಾ ಕ್ವಿಕ್ ಆಗಿ ಮಾಡಬಹುದು, ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಫ್ಯಾಂಟಾಸ್ಟಿಕ್. ಮತ್ತೆ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸ್? ಬ್ರೆಡ್ ಸ್ಲೈಸ್, ಡ್ರೈ ಫ್ರೂಟ್ಸು, ಏಲಕ್ಕಿ ಪುಡಿ, ಗಸಗಸೆ, ಸಕ್ಕರೆ, ಕಾಯಿ ತುರಿ, ತುಪ್ಪ ಮತ್ತೆ ಹಾಲು. ಬ್ರೆಡ್ ಅನ್ನ ತುಪ್ಪದಲ್ಲಿ ಸ್ವಲ್ಪ ಹುರ್ಕೋಬೇಕು. ಒಂದು ಪ್ಯಾನ್ ಕೊಡಿ, ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದ್ದೀನಿ. ನಂತರ ಬ್ರೆಡ್ ಕ್ರಮ್ಸ್, ಈ ತರ ಫಸ್ಟ್ ಫ್ರೈ ಮಾಡಿ ಇಟ್ಕೊಳ್ಳೋದು. ಸೊ ಇದಕ್ಕೆ ಒಂದು ಹಾಫ್ ಕಪ್ ಅಷ್ಟು ಕಾಯಿ ತುರಿ, ಗಸಗಸೆ, ಇದು ಒಂದರಿಂದ ಎರಡು ಸ್ಪೂನ್, ಆಮೇಲೆ ಏಲಕ್ಕಿ ಪುಡಿ ಇದು ಒಂದು ಹಾಫ್ ಟೀ ಸ್ಪೂನ್ ಇಂದ ಒನ್ ಟೀ ಸ್ಪೂನ್. ಎಷ್ಟು ನೀರು? ಒಂದು ಹಾಫ್ ಕಪ್ ಅಷ್ಟು ಹಾಕಿ. ಇದು ಗ್ರೈಂಡ್ ಮಾಡ್ಬಿಡ್ತೀನಿ. ಇದಕ್ಕೆ ಕಡಾಯಿಗೆ ಫಸ್ಟ್ ತುಪ್ಪ ಹಾಕುತ್ತಾ ಇದ್ದೀನಿ. ತುಪ್ಪ ಎರಡರಿಂದ ಮೂರು ಸ್ಪೂನ್. ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್, ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಸೊ ಇದನ್ನ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಫ್ರೈ ಆದ ತಕ್ಷಣ ಈಗ ರುಬ್ಬಿಟ್ಕೊಂಡ ಮಿಶ್ರಣ ಇರುತ್ತಲ್ಲ, ಇದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ಟಿರ್ ಮಾಡಿ ನೆಕ್ಸ್ಟ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇವಾಗ ಹಾಲನ್ನ ಹಾಕ್ತಾ ಇದ್ದೀನಿ. ಬೇಯಿಸಿರೋ ಹಾಲು? ಇದು ಕಾಯಿಸಿಟ್ಕೊಂಡಿದ್ದೀನಿ ಹಾಲು. ಒಂದು ಕಪ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ. ಈಗ ಬ್ರೆಡ್ ಕ್ರಮ್ಸ್ನೆಲ್ಲ ಹಾಕ್ತಾ ಇದ್ದೀನಿ. ಇದು ಘೀ ಇಲ್ಲ, ಬಟರಲ್ಲಿ ಏನೋ ರೋಸ್ಟ್ ಮಾಡಿರೋಂಥ. ಹೌದು. ಸೊ ಇದು ಎರಡು ನಿಮಿಷ ಇದರಲ್ಲಿ ಡಿಪ್ ಆಗಿಬಿಟ್ರೆ ರೆಡಿ ಟು ಸರ್ವ್. ರೆಡಿ ಟು ಸರ್ವ್, ಸಾಫ್ಟ್ ಆಗಿ ಸಾಫ್ಟ್ ಆಗಿರುತ್ತೆ. ಪ್ಲಸ್ ಇದನ್ನ ಕೂಲ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ತಿಂದ್ರು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬಿಸಿ ಇದು ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರು ಇನ್ನೂ ಟೇಸ್ಟ್ ಆಗಿರುತ್ತೆ. ಎರಡೂ ಓಕೆ. ಸೊ ಬ್ರೆಡ್ ಅಲ್ಲಿ ಇದೊಂದು ಫಾಸ್ಟ್ ರೆಸಿಪಿ, ಫಾಸ್ಟ್ ರೆಸಿಪಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಇದರಲ್ಲಿ ಇನ್ನೊಂದು ಇವ್ರು ಹೇಳ್ದಂಗೆ ಸ್ಪೆಷಾಲಿಟಿ, ನೀವು ಬಿಸಿ ಬಿಸಿಯಾಗೂ ತಿನ್ಬೋದು, ಇಲ್ಲ ನಿಮಗೆ ಬೇಡ ಅಂದ್ರೆ ಫ್ರಿಡ್ಜಲ್ಲಿ ಇಟ್ಟು ಕೂಲ್ ಆಗೂ ತಿನ್ಬೋದು, ಅದು ಇನ್ನ ಟೇಸ್ಟ್ ಇರುತ್ತೆ ಅಲ್ವಾ? ಹೌದು. ಸೊ ವಿಂಟರ್ ಅಲ್ಲಿ ಆಪ್ಷನಲ್, ವಿಂಟರ್ ಅಲ್ಲಿ ಬಿಸಿ ಬಿಸಿ ತಿನ್ಬೋದು, ಸಮ್ಮರ್ ಅಲ್ಲಿ ಕೂಲ್ ಆಗಿ ಮಾಡ್ಕೊಂಡು ಕೂಲ್ ಆಗಿ ತಿನ್ಬೋದು. ಓಕೆ. ಇವಾಗ ಯಾವ ತರ ತಿನ್ನೋಣ ನಾವು? ಈಗ ಬಿಸಿದೆ ತಿನ್ನಿ ಪರವಾಗಿಲ್ಲ. ಹೌದಾ? ಓಕೆ. ಸಮ್ಮರ್ ಇದ್ರೂ ಬಾಯಿ ಸುತ್ತಕೊಳ್ಳಿ ಅಂತ ಹೇಳ್ತಾ ಇದಾರೆ ಇವರು. ಇರ್ಲಿ, ಇದಾಗಿದೆ, ಆಫ್ ಮಾಡ್ತೀನಿ. ಆಫ್ ಮಾಡ್ಬಿಡೋಣ. ಓಕೆ. ಸೊ ಇವಾಗ ನಿಮಗೆ ಸಾಫ್ಟ್ ಬ್ರೆಡ್ ತರನು ಮಾಡ್ಕೊಳ್ಬಹುದು, ಇಲ್ಲ ನಿಮ್ಗೆ ಹಾರ್ಡ್ ಬ್ರೆಡ್ ಬೇಕಂದ್ರೆ ಟಕ್ ಅಂತ ಹಾಕಿ ಯೂಸ್ ಮಾಡಿ, ಇಮಿಡಿಯೇಟ್ ಆಗಿ ತೆಗಿಬಹುದು. ಕ್ರಮ್ಸ್ ತರ ಸಿಗುತ್ತೆ, ಕ್ರಂಚಿ ಆಗಿರುತ್ತೆ. ರಾಹುಲ್ ಅವರೇ, ಬಿಸಿ ಬಿಸಿಯಾದ ಬ್ರೆಡ್ ಪಾಯಸ ರೆಡಿ ಟು ಈಟ್. ರೆಡಿ ಟು ಈಟ್ ಅಂದ್ರೆ ನಾವು ತಿನ್ಬಿಡ್ತೀವಿ. ಗೀತಾ ಅವರೇ, ಸ್ವೀಟ್ ಆಗಿ ಸ್ವೀಟ್ ಮಾಡ್ಕೊಟ್ಟಿದ್ದೀರಾ, ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ ಅಂತ ಆಲ್ರೆಡಿ ನನಗೆ ಹೇಳಾಗಿದೆ. ಸೊ ನಾನು ಈ ಸ್ವೀಟ್ ತಿನ್ನಷ್ಟಲ್ಲಿ ನೀವು ಸ್ವೀಟ್ ಆಗಿ ಒಂದು ಹಾಡು ಆಡ್ತೀರಾ, ಅದು ನನ್ನ ಫೇವರೇಟ್ ಹಾಡು ಆಡ್ಬೇಕು. ಯಾವ್ದು ನಿಮ್ದು ಫೇವರೇಟ್? ಅಮೃತ ವರ್ಷಿನಿಂದ ಒಂದು ಸಾಂಗ್ ಇದೆ, ಹೇಳಿದ್ನಲ್ಲ ನಿಮ್ಗೆ ಅದು? ಈ ಸುಂದರ ಬೆಳದಿ. ಹೌದು ಹೌದು. ಓಕೆ, ಖಂಡಿತ ಇದು ನನಗೂ ಕೂಡ ಇಷ್ಟ. ಹೌದಾ? ಹೌದು. ಮತ್ತೆ ಹಾಡಿ, ನಾನು ಸ್ವೀಟ್ ತಿಂತಾ ಇರ್ತೀನಿ, ನೀವು ಸ್ವೀಟ್ ಆಗಿ ಹಾಡ್ತಾ ಇರಿ, ಏನು ವೀಕ್ಷಿಗರೇ? ಓ ರೆಡಿ ಅಂತೆ.
ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿಯೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಓಹೋ ಹೋ ಆಹಾ ಹೇ ಏನ್ ನಗ್ತಾ ಇದೀರಾ? ಯಾತಕ್ಕೆ ಅನ್ಕೊಂಡು ಕನ್ಫ್ಯೂಸ್ ಆಗಿದ್ದೀರಾ? ಅಸಲಿ ಹಾಡಿಗೆ ರೆಸಿಪಿಗೆ ಎರಡಕ್ಕೂ ಇರಬೇಕು ನೋಡಿ ವೀಕ್ಷಕರೇ, ಕಾನ್ಫಿಡೆನ್ಸ್ ಅನ್ನೋದು ಇದಕ್ಕೆ. ಕಾನ್ಫಿಡೆನ್ಸ್ ಇದ್ರೆ ಕಾನ್ಫಿಡೆಂಟ್ ಆಗಿರ್ತಾರೆ, ಮಾರ್ಕ್ಸ್ ಏ ಫೇಲ್ ಆಗಲ್ಲ, ನಾನು ಪಾಸ್ ಆಗಿ ಹಾಕ್ತೀನಿ ಅಂತ ನಮ್ಮ ಥರ ಎದ್ರಕೊಂಡಿರಲ್ಲ. ಎನಿವೇಸ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಡಿಶ್ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಈಸಿ ರೆಸಿಪಿಲಿ ಇವರು ಒಂದು ಪಾಯಸ ಮಾಡಿದ್ದಾರೆ, ಅದರಲ್ಲಿ ಬ್ರೆಡ್ ಹಾಕಿ ಮಾಡಿದ್ದಾರೆ. ಸೊ ತುಂಬ ಒಂದು ವೆರೈಟಿ ಪಾಯಸ, ಸಾಮಾನ್ಯವಾಗಿ ನಾವು ತಿಂದೇ ತಿಂತೀವಿ, ಬಟ್ ಬ್ರೆಡ್ ಜೊತೆ ತಿಂದಾಗ ಏನೋ ಒಂದು ಡಿಫ್ರೆಂಟ್ ಫ್ಲೇವರ್, ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಇದ್ದೇ ಇದೆ. ಬ್ರೆಡ್ ಪಾಯಸ ಮಾಡಲು ಮೊದಲಿಗೆ ಒಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ, ಅದಕ್ಕೆ ಪುಡಿ ಮಾಡಿದ ಬ್ರೆಡ್ ತುಂಡುಗಳನ್ನು ಹಾಕಿ ಬಾಡಿಸಿ. ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಗಸಗಸೆ, ಏಲಕ್ಕಿ ಪುಡಿ ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಮತ್ತೊಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ. ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ಗಳನ್ನ ರುಬ್ಬಿಕೊಂಡಿದ್ದ ಕಾಯಿತುರಿ ಮಿಶ್ರಣ ಸಕ್ಕರೆಯನ್ನ ಹಾಕಿ ಬಾಡಿಸಿ. ನಂತರ ಕಾಯಿಸಿಟ್ಟ ಹಾಲು, ಬ್ರೆಡ್ ಕ್ರಮ್ಸ್ ಎಲ್ಲವನ್ನ ಹಾಕಿ ಬೇಯಿಸಿ. ಈಗ ರುಚಿಕರವಾದ ಬ್ರೆಡ್ ಪಾಯಸ ಸವಿಯಲು ಸಿದ್ಧವಾಗಿದೆ. ನಮ್ಮ ಗೀತಾ ಅವರಿಗೆ ಪ್ರೊಫೆಷನಲ್ ಸಿಂಗರ್ ಆಗಬೇಕಂತ ಆಸೆ ಇದೆಯಂತೆ. ಸೊ ಸಾಕಷ್ಟು ಜನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಆಗಿರ್ಬೋದು. 100% ಅವ್ರಿಗೇನಾದ್ರು ಬೇಕಂದ್ರೆ ನಮ್ಗೆ ಬರ್ತ್ ಕಳಿಸ್ತಾರೆ, ನಾವು ನಿಮ್ಗೆ ಖಂಡಿತ ಕರ್ಸೇ ಕರೆಸ್ತೀವಿ. ನೋಡಿದ್ರ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಿಂದ ಏನೇನು ನೀವು ಇಲ್ಲಿ ಬಂದು ಅಡುಗೆ ಮಾಡ್ಬೋದು, ಜೊತೆಗೆ ಯಾರಾದರೂ ಒಳ್ಳೆ ಡೈರೆಕ್ಟರ್ ಖಂಡಿತ ನಿಮ್ಮ ಟ್ಯಾಲೆಂಟ್ ಇರೋರೆಲ್ಲ ನೀವು ಇಲ್ಲಿ ನಿಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳ್ಬೋದು. ಖಂಡಿತ ಇಲ್ಲಿಂದ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ನಿಮಗೆ. ಖಂಡಿತವಾಗಿ ಒಗ್ಗರಣೆ ಡಬ್ಬಿ ಒಳ್ಳೆ ಪ್ಲಾಟ್ಫಾರ್ಮು, ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ನಿಮಗೋಸ್ಕರ, ಅಶು ಬೆದ್ರಾ ವೆಂಚರ್ಸ್ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆ, ಜೈಶಂಕರ್ ಸ್ಯಾರಿ ಪ್ಯಾಲೆಸ್ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು, ಧನ್ಯವಾದಗಳು ಗೀತಾ ಅವರೇ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಕಾರ್ಯಕ್ರಮ, ಗೀತಾ ಅವರು ಬಂದರು, ನಾಲ್ಕು ಒಳ್ಳೊಳ್ಳೆ ರೆಸಿಪೀಸ್ನ ನಮಗೆ ಹೇಳ್ಕೊಟ್ರು, ಜೊತೆಗೆ ಸೂಪರ್ ಆಗಿರೋ ಅವ್ರ ಧ್ವನಿಯಲ್ಲಿ ಒಳ್ಳೊಳ್ಳೆ ನಾಲ್ಕು ಹಾಡುಗಳು ಹಾಡಿದ್ರು. ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ನಿಮಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಭಾವಚಿತ್ರದ ಜೊತೆ ನಿಮ್ಮ ನಾಲ್ಕು ಫೇವ್ರೇಟ್ ರೆಸಿಪೀಸ್ನ ನಮಗೆ ಬರೆದು ಕಳಿಸಿ, ಖಂಡಿತ ನಾವು ನಿಮ್ಗೆ ಇಲ್ಲಿ ಕರೆಸೆ ಕರೆಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಏನು ಮಾಡ್ಬೇಕಂತ ಗೊತ್ತಿದೆಯಲ್ಲ, ಆ್ಯಸ್ ಯೂಶುವಲ್ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ನಮಸ್ಕಾರ.